ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿ ಆ್ಯಂಡ್ ಟಿಪ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಪಾಲಕ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಎಡೆ ಎಡೆ ತೊಗೊಂಡಿದ್ದೀನಿ. ಕಡ್ಡಿ ಎಲ್ಲ ಹಾಕೋಬಾರ್ದು, ಬರೀ ಸೊಪ್ಪು ಮಾತ್ರ ತೊಗೋಬೇಕು. ನಾನಿಲ್ಲಿ ಫುಲ್ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ವೆಜಿಟೇಬಲ್ ಹಾಕಿನೂ ಮಾಡ್ಕೋಬೋದು, ಹಾಕ್ದಂಗೆನೂ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಸ್ವಲ್ಪ, ಬೀನ್ಸ್ ಸ್ವಲ್ಪ, ಸ್ವಲ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ಗೆ ಈ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈ ಪಾಲಕ್ ಸೊಪ್ಪು ಇದನ್ನೆಲ್ಲ ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೋಡಿ, ನಿಮಗೆ ಜಾಸ್ತಿ ಬೇಕಾದರೂ ಹಾಕೋಬೋದು, ಕಡಿಮೆ ಬೇಕಾದರೂ ಹಾಕೋಬೋದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಹೋಲ್ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಬೇ ಲೀಫು, ಸೋಂಪು, ಸ್ವಲ್ಪ ಮೆಣಸು ಇದನ್ನೆಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಬರಲಿ, ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾನಿಲ್ಲಿ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಈ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕ್ ಮಸಾಲೆ ಎಲ್ಲ ರುಬ್ಕೊಂಡ್ವಲ್ಲ, ಇದನ್ನ ಹಾಕೊಂಡಿದ್ದೀನಿ. ಜಾಸ್ತಿ ನೀರಾಕಿ ರುಬ್ಕೋಬಾರ್ದು, ಅವಾಗ ಟೈಮ್ ಜಾಸ್ತಿ ತಗೊಳುತ್ತೆ ಫ್ರೈ ಆಗೋದಕ್ಕೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಬಿಡ್ತಾ ಇದೆ. ಈ ಥರ ಫ್ರೈ ಆಗಬೇಕಿದು. ಇವಾಗ ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿಗೆ 3.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆ ಪಾಲಕ್ದು ಗ್ರೇವಿ ಸ್ವಲ್ಪ ಇದೆಯಲ್ಲ. ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಈ ಸ್ಟೇಜ್ನಲ್ಲಿ, ಕಡಿಮೆ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1-2 ವಿಷಲ್ ಬರ್ಸ್ಕೊಳ್ತೀನಿ ನಾನು. ನೋಡಿ, ಪಾಲಕ್ ರೈಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದಕ್ಕೆ ರೈಸ್ನ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ಬಾಸುಮತಿ ಹಾಕೋಬೋದು, ಜೀರಾ ರೈಸ್ ಹಾಕೋಬೋದು, ಇಲ್ಲಾಂದ್ರೆ ನಾರ್ಮಲ್ ಸೋನಾ ಮಸೂರಿನೂ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.